ಮಾನಿಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಕ್ಯಾರೆಟ್ಟು ಮತ್ತು ಮೊಳಕೆ ಬಂದಿದ್ದು ಮೂಂಗ್ದು ಮಸಾಲ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು ಕಪ್ಪು ಮೊಳಕೆ ಬಂದಿರುವಂತಹ ಹೆಸರುಕಾಳನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು. 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆ, ನಾವು ಯಾವುದು ಯೂಸ್ ಮಾಡ್ತೀವೋ ಅದು. ಹಾಗೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ, ಅಂದರೆ ಮೆದು ಆಗೋ ತನಕ ಕುಕ್ ಮಾಡಿ. ಈಗ ಒಂದು ಪ್ಯಾನ್ಗೆ 2-3 ಟೀಸ್ಪೂನು ಎಣ್ಣೆ ಹಾಕ್ಕೊಂಡು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಚಟಪಟ ಅನ್ಲಿಕ್ಕೆ ಶುರು ಆಯಿತು ಅಲ್ವಾ. ಈಗ ಅದಕ್ಕೆ 1/4 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅಲ್ವಾ. ಹಾಗೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. 3 ಒಟ್ಟಿಗೆ ಅದು ಚಟಪಟ ಅಂತೂ ಇದು ಹುರಿತು. ಹೇಗಿದೆ ಈಗ ಅದಕ್ಕೆ 1/4 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಹುರಿಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಲ್ಲಿ ಹೆಸರುಕಾಳಿಗೂ ಹಾಕಿದ್ದೀವಿ, ಇಲ್ಲಿ ಇದಕ್ಕೂ ಹಾಕಿದ್ದೀವಿ, ಬೇಕಾದರೆ ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು. ನೀರುಳ್ಳಿ ಒಂದು ಚೆನ್ನಾಗಿ ಬಾಳ್ಬಿಟ್ಟು ಟ್ರಾನ್ಸ್ಲೂಸೆಂಟ್ ಆಗಬೇಕು. ಈಗ ನೋಡಿ ನೀರುಳ್ಳಿ ಹುರಿತಾ ಇದೆ, ಟ್ರಾನ್ಸ್ಲೂಸೆಂಟ್ ಆಯಿತು, ಬಣ್ಣ ಬದಲಿ ಆಯಿತು. ಈಗ ಅದಕ್ಕೆ 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/4 ಕಪ್ಪು ಕಟ್ ಮಾಡಿರೋ ಸಣ್ಣ ಕಟ್ ಮಾಡಿರೋಂಥ ಕ್ಯಾರೆಟ್ಸು, ಉದ್ದದಲ್ಲಿ ಕಟ್ ಮಾಡಿದ್ದೀನಿ ನಾನು, ಹಾಕ್ಕೊಳ್ಳಿ. ಹೇಗೆ ಬೇಕಾದರೂ ಮಾಡ್ಕೋಬೋದು. ಕ್ಯಾರೆಟ್ಸಲ್ಲಿ ತುಂಬ ನ್ಯೂಟ್ರಿಯಂಟ್ ಇದೆ ಫ್ರೆಂಡ್ಸ್. ಯಾವಾಗಲೂ ಕ್ಯಾರೆಟ್ನ ನಿಮ್ಮದು ಡಯಟ್ನಲ್ಲಿ ಹಾಕ್ಕೊಳ್ಳಿ. ಈಗ ಅದಕ್ಕೆ 1/3 ಕಪ್ಪು ಟೊಮೆಟೊ ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಕೈ ಆಡಿಸ್ಕೋತಾ ಇದ್ದರೆ ಇವಾಗ ಕಂಬೈನ್ ಆಗಿ ಬಂದುಬಿಡ್ತು ಇದರಲ್ಲಿ ಒಗ್ಗರಣೆಯಲ್ಲಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 1/4 ನಿಮಿಷದ ತನಕ. ಅದು ಟೊಮೆಟೊ ಮಸಿ ಆಗಿ ಬರಬೇಕು, ಅದರದ್ದು ಟೇಸ್ಟ್ ಎಲ್ಲ ಫ್ಲೇವರ್ ಎಲ್ಲ ಬಿಡಬೇಕು. ಈಗ ನೋಡಿ ಕ್ಯಾರೆಟು ನಮಗೆ ಕಣ್ಣಿಗೆ ದೃಷ್ಟಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ ಕ್ಯಾರೆಟು ಬೆಂದಿದೆ, ನಾನು ಪ್ರೆಸ್ ಮಾಡಿ ತೋರಿಸಿದ್ದೀನಿ. ಈಗ ಮಸಾಲೆ ತಯಾರು ಮಾಡೋಣ. 2 ಟೇಬಲ್ಸ್ಪೂನು ಹುರುಗಡಲೆ, 2 ಟೇಬಲ್ಸ್ಪೂನು ಕಡಲೆಕಾಯಿ ಬೀಜ, ಯಾವುದು ಹುರಿಲಿಲ್ಲ ಎಲ್ಲ ಹಸಿ, 1 ಇಂಚು ಶುಂಠಿ, ಹಾಗೆಯೇ 4-5 ಬೆಳ್ಳುಳ್ಳಿ, ಹಾಗೆ 2 ಹಸಿಮೆಣಸಿನಕಾಯಿ. ನೋಡಿ ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ, ನಮ್ದು ಅಷ್ಟು ಖಾರ ಇಲ್ಲ ಅದಕ್ಕೆ ಹಾಕಿದ್ದೀನಿ. 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು, ಮತ್ತು 1/3 ಕಪ್ಪು ಹಸಿ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿ ಚಟ್ನಿ ಹಾಗೆ ರುಬ್ಬಬೇಕು. ತುಂಬ ಬೇಡ ನೀರು, ಒಂಚೂರೆ ಚೂರು ಹಾಕಿದರೆ ಸಾಕು. ಈಗ ನೋಡಿ ರುಬ್ಬಿದ್ದು ಮಸಾಲೆನ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಹುರಿದು ಬರಬೇಕು, ಹಸಿ ವಾಸನೆ ಹೋಗಬೇಕು. ಈಗ ನೋಡಿ ಅರೋಮೆಟಿಕ್ ಆಯ್ತದು. ಅದಕ್ಕೆ ಇವಾಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸಿ, ಹೆಸರು ಕಾಳಿದೆಯಲ್ಲ ಅದರಲ್ಲೂ ಅಷ್ಟೇ ತುಂಬ ಪ್ರೋಟೀನ್ಸ್ ಇದೆ. ಈಗ ಅದನ್ನು ಕೈ ಆಡಿಸ್ಕೊಂಡು ನೋಡಿ ಚೆನ್ನಾಗಿ ಪರಿಮಳಯುಕ್ತನೂ ಆಯಿತು, ದಪ್ಪನೂ ಆಯಿತು. ಈಗ ಇದು ಬೇಯಿಸಿದಂತಹ ಹೆಸರು ಕಾಳು ಹಾಕ್ಕೊಳ್ಳಿ, ಮೊಳಕೆ ಹೆಸರು ಕಾಳು, ಮತ್ತು ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದನ್ನು ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ದಪ್ಪ ತೆಳು ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಅನ್ನದ ಜೊತೆಗೂ ಸವಿಬೋದು, ರೊಟ್ಟಿ ಜೊತೆ, ಚಪಾತಿ ಜೊತೆ ಹೇಗೆ ಬೇಕಾದರೂ ಸವಿಬೋದು. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 30 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗೇನಾಗುತ್ತೆ ನೋಡಿ, ಈಗ ನೋಡಿ ಡಿಶ್ ಕುದಿತಾ ಇದೆ. ವಾ, ತುಂಬ ಪರಿಮಳ ಬರ್ತಾ ಇದೆ. ನನ್ನ ಚಾನಲ್ಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇಷ್ಟು ದಿವಸ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ 2-3 ಪಿಂಚು ನಾನು ಮನೇಲಿ ಮಾಡಿದ್ದು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ, ಹೊರಗಡೆಯಿಂದ ತಂದರೆ 1/4 ಟೀಸ್ಪೂನ್ ಹಾಕಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿ ರೆಡಿ ಆಯಿತು ಡಿಶ್ಶು ನಿಮಗೆ ನೋಡಿ. ಇವಾಗ ಹಾಯ್ ಫ್ರೆಂಡ್ಸ್, ನಾನು ಇದನ್ನು ಜೋಳದ ರೊಟ್ಟಿ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ. ಇದನ್ನು ಚಪಾತಿ ಜೊತೆನೂ ಎಂಜಾಯ್ ಮಾಡ್ಬೋದು, ಅಕ್ಕಿ ಅನ್ನದ ಜೊತೆನೂ ಎಂಜಾಯ್ ಮಾಡ್ಬೋದು. ಇದು ಯಾವ ವಿಧದಲ್ಲಿ ಬೇಕಾದರೂ ಎಂಜಾಯ್ ಮಾಡ್ಬೋದು, ಪೂರಿ ಜೊತೆನೂ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಾಗಿದೆ, ಸೂಪರ್ ಯಮ್ಮು. ಹಾಗೆ ಇವಾಗ ಇದನ್ನು ನೋಡಿ ಇಟ್ಟಿದ್ದೀನಿ ರೆಡಿ ಡಿಶ್ಶು. ನಿಮಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟು ದಿವಸ ತನಕ, ಈಗ ಸಬ್ಸ್ಕ್ರೈಬ್ ಮಾಡಿ.